रावत अंत्यक्रिये नड़ीयुत्ते अन्नो लेटेस्ट अपडेट लभ्यवागता इदे। नाळे रावत पार्थिव शरीर रवाने आगुत्ते। हेलिकाप्टर दुरंतद बग्गे नाळे अफीशियल आगि ओंदिष्टु माहिति सिक्ता होगुत्ते नमगे। ಯಾಕಂದ್ರೆ ಈಗ ಮ್ಯಾರಥಾನ್ ಮೀಟಿಂಗ್ ಉನ್ನತ ಮಟ್ಟದಲ್ಲಿ ಆಗಿದನ್ನ ನಾವು ನೋಡಿದ್ವಿ, ಪ್ರಧಾನಿ ನೇತೃತ್ವದಲ್ಲಿ ಮೀಟಿಂಗ್ ಎಲ್ಲ ಆಗಿದೆ, ಮಾಹಿತಿ ಕಲೆ ಹಾಕಿದ್ದಾರೆ। ಬಟ್ ಈಗ ಅಫೀಷಿಯಲ್ ಆಗಿ ಒಂದು ಅನೌನ್ಸ್ಮೆಂಟ್ ಆಗಬೇಕಲ್ಲ, ಯಾಕಂದ್ರೆ ಇವಾಗ ಸೇನಾ ಕಡೆಯಿಂದ ನಮಗೆ ಗೊತ್ತಾಯಿತು, ಏರ್ ಫೋರ್ಸ್ ಕಡೆಯಿಂದ ಡಿಕ್ಲೇರ್ ಆಯಿತು ಬಿಪಿನ್ ರಾವತ್ ಅವರು ನಮ್ಮ ಜೊತೆಗೆ ಇಲ್ಲ, ಅವರು ಮೃತಪಟ್ಟಿದ್ದಾರೆ ಅಂತ। ಆದ್ರೆ ಸರ್ಕಾರದ ಕಡೆಯಿಂದ, ರಕ್ಷಣಾ ಇಲಾಖೆ ಕಡೆಯಿಂದ ಅಫೀಷಿಯಲ್ ಆಗಿ ಒಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ। ಹಾಗಾಗಿ ನಾಳೆ ಅಧಿಕೃತವಾಗಿ ಮಾಹಿತಿಯನ್ನ ಕೊಡ್ತಾರೆ ರಾಜನಾಥ್ ಸಿಂಗ್ ಅವರು। ನಾಳೆ ಬೆಳಗ್ಗೆ 11 ಗಂಟೆ 15 ನಿಮಿಷಕ್ಕೆ ಲೋಕಸಭೆಯಲ್ಲಿ ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ, ಹೇಳಿಕೆಯನ್ನ ಕೊಡ್ತಾರೆ। ನಾಳೆ ಮಧ್ಯಾಹ್ನ 2 ಗಂಟೆಗೆ ರಾಜ್ಯಸಭೆಯಲ್ಲಿ ಈ ಒಂದು ಕಾಪ್ಟರ್ ಮಹಾ ದುರಂತದ ಬಗ್ಗೆ, ಪತನವಾಗಿರೋ ಬಗ್ಗೆ ಮಾಹಿತಿಯನ್ನ ಅಲ್ಲಿ ಕೊಡ್ತಾರೆ। ಸೋ ಅಲ್ಲಿಗೆ ಇಡಿ ದೇಶಕ್ಕೆ ಮಾಹಿತಿಯನ್ನ ಕೊಟ್ಟಂಗ ಆಗುತ್ತೆ ಅವರು। ಬಟ್ ಇವಾಗಿರುವಂತ ಕುತೂಹಲ, ಈ ತರ ಒಂದು ಕಾಪ್ಟರ್ ಪತನ ಆಯಿತು, ಅದು MI-17 ಅಂತ ಒಂದು ಅಪ್ಡೇಟೆಡ್ ವರ್ಷನ್ ಕ್ಯಾಪ್ಟರ್, ಈ ತರ ಒಂದು ಪತನ ಆಯಿತು ಅಂತ ಹೇಳಿದ ಮೇಲೆ ಸೋ ಯಾವ ತರ ಆಗಿರಬಹುದು ಅನ್ನೋ ಒಂದು ಕುತೂಹಲ ಇರುತ್ತೆ, ಏನು ರೀಸನ್ ಅನ್ನೋ ಕುತೂಹಲ ಇರುತ್ತೆ। ಈ ಮೇಲೋಟಕ್ಕೆ ಒಂದಿಷ್ಟು ಚರ್ಚೆಗಳು ಮಧ್ಯಾಹ್ನದಿಂದ ಆಗ್ತಾ ಇದೆ, ಮೋಡ ಕವಿದ ವಾತಾವರಣ ಇತ್ತು, ಮತ್ತೆ ಹೇಳಿ ಕೇಳಿ ಅದೊಂದು ನೀಲಗಿರಿ ಬೆಟ್ಟ ಪ್ರದೇಶ ಆಗಿತ್ತು। ಸೋ ಇಂತಹ ಭೌಗೋಳಿಕ ಪ್ರದೇಶದಲ್ಲಿ ಈ ತರ ಕಾಪ್ಟರ್ ಪೈಲಟ್ ಗೆ ತುಂಬಾ ಕಷ್ಟ ಆಗುತ್ತೆ, ಇಂತದೆಲ್ಲ ಚರ್ಚೆಗಳು ಆಗ್ತಾ ಇದೆ ನಿಜ। ಆದ್ರೆ ಒಂದು ಕಾರಣ ಅಂತ ಇರಬೇಕಲ್ಲ, ಅಂದ್ರೆ ಕಾಪ್ಟರ್ ಅಲ್ಲಿ ಏನಾದರೂ ಟೆಕ್ನಿಕಲ್ ಎರರ್ ಆಯ್ತಾ, ಈ ಚಾನ್ಸಸ್ ಅಂತೂ ತೀರಾ ಕಡಿಮೆ ಅಂತಾನೆ ಎಲ್ಲರೂ ಚರ್ಚೆ ಮಾಡ್ತಿರೋದು। ಸ್ಟಿಲ್ ಒಂದು ಕಾರಣ ಅಂತ ಬೇಕಾಗುತ್ತೆ ಈ ತರ ಒಂದು ಕಾಪ್ಟರ್ ಪತನ ಆಗೋದಕ್ಕೆ। ಆ ಕಾರಣಗಳ ಬಗ್ಗೆ ಈಗ ಚರ್ಚೆ ಏನು ಆಗ್ತಿದೆ, ಆದ್ರೆ ಅಧಿಕೃತವಾಗಿ ಒಂದು ಸ್ಟೇಟ್ಮೆಂಟ್ ಬೇಕಾಗುತ್ತೆ। ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಒಂದ್ಸಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ನವದೆಹಲಿ ರಿಪೋರ್ಟರ್ ಧರಣೀಶ್ ಬೂಕನ್ಕೆರೆ। ಧರಣೀಶ್ ಬೂಕನ್ಕೆರೆ, ಈಗ ಒಂದು ಅಫೀಷಿಯಲ್ ಆಗಿ ಸ್ಟೇಟ್ಮೆಂಟ್ ಬೇಕಾಗುತ್ತೆ, ಈಗ ಏರ್ ಫೋರ್ಸ್ ಇಂದ ನಮ್ಗೆ ಗೊತ್ತಾಯ್ತು ಬಿಪಿನ್ ರಾವತ್ ಅವರು ನಮ್ಮ ಜೊತೆಗೆ ಇಲ್ಲ, 13 ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಕನ್ಫರ್ಮೇಶನ್ ಸಿಕ್ತು। ಬಟ್ ಈ ಕಾಪ್ಟರ್ ಪತನ ಆಗಿದ್ದಕ್ಕೊಂದು ರೀಸನ್ ಮತ್ತೆ ರಕ್ಷಣಾ ಇಲಾಖೆ ಕಡೆಯಿಂದ ಅಫೀಷಿಯಲ್ ಸ್ಟೇಟ್ಮೆಂಟ್, ಹಾಗಾಗಿ ಲೋಕಸಭೆ ರಾಜ್ಯಸಭೆಯಲ್ಲಿ ತಿಳಿಸ್ತಾರೆ ರಾಜನಾಥ್ ಸಿಂಗ್ ಅವರು ಅಂತ ಮಾಹಿತಿ ಸಿಗ್ತಾ ಇದೆ। ಈಗ ರಾಜನಾಥ್ ಸಿಂಗ್ ಕಚೇರಿಯಿಂದ ಅಧಿಕೃತವಾಗಿ ಮಾಹಿತಿಗಳು ಲಭ್ಯ ಆಗ್ತಿದ್ದಾವೆ। ನಾಳೆ ಬೆಳಿಗ್ಗೆ 11:15ಕ್ಕೆ ರಾಜನಾಥ್ ಸಿಂಗ್ ಅವರು ಲೋಕಸಭೆಯಲ್ಲಿ ಇವತ್ತು ನಡೆದಂತಹ ಹೆಲಿಕಾಪ್ಟರ್ ದುರಂತದ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ, ಅದಾದ ನಂತರ 12 ಗಂಟೆಗೆ ರಾಜ್ಯಸಭೆಯಲ್ಲಿ ಮಾಹಿತಿಯನ್ನು ನೀಡ್ತಾರೆ ಅಂತೇಳಿ ಗೊತ್ತಾಗಿದೆ। ಆ ಮೂಲಕ ಈ ದುರಂತದ ಬಗ್ಗೆ ರಾಜನಾಥ್ ಸಿಂಗ್ ಇದೇ ಮೊದಲ ಬಾರಿಗೆ ಅಧಿಕೃತವಾಗಿ ಮಾಹಿತಿಯನ್ನು ನೀಡ್ತಾರೆ। ಮಾಹಿತಿ ನೀಡುವಂತ ಸಂದರ್ಭದಲ್ಲಿ ಮೊದಲಿಗೆ ಅಫ್ಕೋರ್ಸ್ ಸಂತಾಪ ವ್ಯಕ್ತಪಡಿಸ್ತಾರೆ, ಅದಾದ ಮೇಲೆ ಅವರ ಏನು ಯಾರ್ಯಾರು ಸತ್ತಿದ್ದಾರೆ ಎನ್ನುವಂಥದ್ದನ್ನು ತಿಳಿಸ್ತಾರೆ। ಅದಲ್ಲದೆ ಕಾರಣ ಏನು, ಘಟನೆ ಹೇಗಾಯಿತು, ಯಾವ ಕಾರಣಕ್ಕೋಸ್ಕರ ಆಯಿತು, ಏನು ಲೋಪ ಆಗಿತ್ತು ಅನ್ನುವಂಥ ಮಾಹಿತಿಗಳನ್ನು ಅವರು ಅಧಿಕೃತವಾಗಿ ತಿಳಿಸ್ತಾರೆ ಎರಡೂ ಸದನದಲ್ಲಿ। ಇದಿಷ್ಟು ಈಗ ಅವರ ಮಾಹಿತಿಗಳ ಇದರಿಂದ ಗೊತ್ತಾಗ್ತಿದೆ, ಅದರ ರಕ್ಷಣಾ ಇಲಾಖೆ ಕಡೆಯಿಂದ ರಾಜನಾಥ್ ಸಿಂಗ್ ಅವರ ಕಚೇರಿ ಕಡೆಯಿಂದ ಗೊತ್ತಾಗ್ತಾ ಇದೆ। ಉಳಿದಂತೆ ನಾಳೆ ಆಕ್ಚುಲಿ ಬಿಪಿನ್ ರಾವತ್ ಮತ್ತು ಇತರೆ ಮೃತಪಟ್ಟವರ ಪಾರ್ಥಿವ ಶರೀರವನ್ನು ದೆಹಲಿ ಮತ್ತು ಅವರವರ ಊರಿಗೆ ತರಲಾಗುತ್ತೆ। ಸೊ ಆ ಸಂದರ್ಭದಲ್ಲಿ ಬಿಪಿನ್ ರಾವತ್ ಅವರಿಗೆ ಅಂತ ಅವರ ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ದೆಹಲಿನಲ್ಲಿ, ಅದಾದ ಬಳಿಕ ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ। ಸೊ ಈ ಎರಡೂ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅಂದರೆ ಏನೇನು ಮಾಡಬೇಕು, ಹೇಗೆ ಮಾಡಬೇಕು, ಎಲ್ಲ ವ್ಯವಸ್ಥಿತವಾಗಿ ಹೇಗೆ ಮಾಡಬೇಕು ಅನ್ನುವಂತಹ ಚರ್ಚೆಗಳು ಸುದೀರ್ಘವಾಗಿ ನಿರಂತರವಾಗಿ ನಡೀತಾನೆ ಇದ್ದಾವೆ। ಸಂಜೆಯಿಂದ ಕೂಡ ಯಾವಾಗ ಬಿಪಿನ್ ರಾವತ್ ಇನ್ನಿಲ್ಲ ಅನ್ನುವಂಥದ್ದು ಗೊತ್ತಾಯಿತು ಆ ಕ್ಷಣದಿಂದನೂ ಕೂಡ ಮುಂದಿನ ಪ್ರಕ್ರಿಯೆಗಳು, ಅಂತಿಮ ದರ್ಶನ ಹೇಗಿರಬೇಕು, ಅಂತ್ಯಕ್ರಿಯೆ ಹೇಗೆ ನಡಿಬೇಕು, ಆ ಅಂತ್ಯಕ್ರಿಯೆ ಎಲ್ಲಿ ನಡಿಬೇಕು, ಎಷ್ಟೊತ್ತಿಗೆ ನಡಿಬೇಕು ಅನ್ನುವಂಥ ಎಲ್ಲ ಸಮಾಲೋಚನೆಗಳು, ಯಾಕಂದರೆ ಇವೆಲ್ಲವನ್ನು ಅವರ ಕುಟುಂಬದವರ ಜೊತೆ ಸಮಾಲೋಚನೆ ಮಾಡಿ ನಿರ್ಧಾರ ಮಾಡಬೇಕಾಗತ್ತೆ। ಕೇಂದ್ರ ಸರ್ಕಾರದ ಕಡೆಯಿಂದ ಸರ್ಕಾರಿ ಗೌರವವನ್ನು ಸಲ್ಲಿಸಬೇಕಾಗತ್ತೆ, ಅಗತ್ಯ ಭದ್ರತಾ ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕಾಗತ್ತೆ। ಉಳಿದಂತೆ ಯಾವ ಸಂಪ್ರದಾಯದ ಪ್ರಕಾರ ಮಾಡಬೇಕು, ಎಲ್ಲಿ ಮಾಡಬೇಕು, ಎಷ್ಟೊತ್ತಿಗೆ ಮಾಡಬೇಕು ಅನ್ನುವಂಥದ್ದೆಲ್ಲವನ್ನು ಅವರ ಕುಟುಂಬ ವರ್ಗ ನಿರ್ವಹಿಸಬೇಕಾಗತ್ತೆ, ನಿರ್ಧರಿಸಬೇಕಾಗತ್ತೆ। ಆ ಕಾರಣಕ್ಕೋಸ್ಕರ ಅವ್ರ ಜೊತೆ ಸಮಾಲೋಚನೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರ ನಡೆಸ್ತಿದೆ। ನಾಳೆ ಬೆಳಿಗ್ಗೆಯೊಳಗೆ ಅವೆಲ್ಲವೂ ಕೂಡ ಏನೋ ಒಂಥರ ಫಿಕ್ಸ್ ಆಗ್ತವೆ, ಎಷ್ಟೊತ್ತಿಗೆ ನಡೆಯುತ್ತೆ, ಎಲ್ಲಿ ನಡೆಯುತ್ತೆ ಅನ್ನುವಂಥದ್ದೆಲ್ಲವೂ ಕೂಡ ಗೊತ್ತಾಗುತ್ತೆ। ಉಳಿದಂತೆ ಬೇರೆ ಸೇನಾ ಅಧಿಕಾರಿಗಳ ಬಗ್ಗೆ ಕೂಡ ಅವರಿಗೂ ಕೂಡ ಸರ್ಕಾರಿ ಗೌರವದೊಂದಿಗೆ ಅಂತಿಮ ದರ್ಶನ ಮತ್ತು ಅಂತಿಮ ಕ್ರಿಯೆಯನ್ನು ಮಾಡೋದ್ರಿಂದ
ಅವರನ್ನು ಕೂಡ ಎಲ್ಲಿ ಮಾಡಬೇಕು ಎಷ್ಟೊತ್ತಿಗೆ ಮಾಡಬೇಕು ಅನ್ನುವಂತದೆಲ್ಲವನ್ನ ಅವರವರ ಕುಟುಂಬ ವರ್ಗದವರ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ನಡೆಸಿ ನಿರ್ಧರಿಸಲಾಗುತ್ತೆ ಈಗ ಬರ್ತಿರುವ ಮಾಹಿತಿಗಳ ಪ್ರಕಾರ ಭಾರತೀಯ ಸೇನಾವತಿಯಿಂದ ಬರ್ತಿರುವ ಮಾಹಿತಿಯ ಪ್ರಕಾರ ನಾಳೆ ಬೆಳಗ್ಗೆ ಫೈನ್ ಪ್ಲೀಸ್ ಬಿ ಆನ್ಲೈನ್ ಧರಣೇಶ್ ಮತ್ತಷ್ಟು ಇನ್ಫಾರ್ಮೇಷನ್ ನಿಮ್ಮಿಂದ ಪಡ್ಕೊಳ್ತೀನಿ ಈಗ ನಿವೃತ್ತ ಗ್ರೂಪ್ ಕ್ಯಾಪ್ಟನ್ ಆಗಿರುವಂತ ಜಾನಕಿ ರಾಮ್ ಸರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಸರ್ ನಿಮಗಂತೂ ದೊಡ್ಡ ಮಟ್ಟದಲ್ಲೊಂದು ಶಾಕ್ ಆಗಿರುತ್ತೆ ಈ ತರದ ವಿಚಾರ ಕೇಳಿದಾಗ ನಮಗೆಲ್ಲ ಒಂದು ಕುತೂಹಲ ಅಂತಂದ್ರೆ ಸರ್ ನಾನು ಪದೇ ಪದೇ ಎಲ್ಲಾ ಗೆಸ್ಟ್ ಗೂ ಇದನ್ನೇ ಕೇಳ್ತಿರೋದು ಈಗ ನೋಡಿ ರಷ್ಯಾದು ನಮ್ಮದು ಒಡಂಬಡಿಕೆ ರಕ್ಷಣಾ ದೃಷ್ಟಿಯಿಂದ ನೋಡಿದಾಗ ಬಹಳ ಅತ್ಯುನ್ನತವಾದಂತ ಒಂದು ಒಡಂಬಡಿಕೆ ಅಲ್ಲಿನ ಎಲ್ಲಾ ನಾವು ಕಾಪ್ಟರ್ ಇರಬಹುದು ಯುದ್ಧ ವಿಮಾನಗಳನ್ನು ತುಂಬಾ ಭರವಸೆ ಇಟ್ಕೊಂಡು ತರಿಸ್ಕೊಳ್ತಾ ಇದೀವಿ ಈಗ ರಷ್ಯಾದ ಒಂದು ಹೆಲಿಕಾಪ್ಟರ್ ಈ ತರ ದುರಂತ ಕೀಡಾಯಿತು ಪತನ ಆಯಿತು ಅಂದಾಗ ಸಾಕಷ್ಟು ಕ್ವೆಶ್ಚನ್ ಮಾರ್ಕ್ಗಳು ನಮ್ಮ ಮುಂದೆ ಮೂಡ್ತಾ ಹೋಗುತ್ತೆ ಆನ್ ಬೋರ್ಡ್ ಅಲ್ಲಿ ಇದ್ದಾಗ ಮತ್ತು ವಿವಿಐಪಿ ವಿವಿಐಪಿ ಸ್ಕ್ವಾಡ್ರನ್ ನ ಹೆಲಿಕಾಪ್ಟರ್ ದುರಂತಕ್ಕೀಡಾಗೋದು ಬಹಳ ರೇರ್ ಮತ್ತು ಶಾಕಿಂಗ್ ಹಾಗಾಗಿ ಫಸ್ಟ್ ಎಲ್ಲರಲ್ಲೂ ಅನುಮಾನ ಹುಟ್ಟೆ ಹುಟ್ಟುತ್ತೆ ಸರ್ಕಾರಕ್ಕೂ ನಾರ್ಮಲಿ ಈ ರೀತಿಯ ಯೋಚನೆ ಬಂದೇ ಬಂದಿರುತ್ತೆ ಹಾಗಾಗಿ ಸೆಕ್ಯೂರಿಟಿ ಕಮಿಟಿ ಇವತ್ತು ಇಮಿಡಿಯೇಟ್ ಆಗಿ ಅಸೆಂಬಲ್ ಆಗಿದೆ ಇದರಲ್ಲಿ ಸೆಕ್ಯೂರಿಟಿ ಆಸ್ಪೆಕ್ಟ್ ಗಳನ್ನು ನೋಡೇ ನೋಡ್ತಾರೆ ಯಾಕೆಂದ್ರೆ ಇದರಲ್ಲಿ ಪ್ರತಿಯೊಂದು ವಿಮಾನಗಳಲ್ಲಿ ಅಥವಾ ಇದು ವಿವಿಐಪಿ ಸ್ಕ್ವಾಡ್ರನ್ ಇದರಲ್ಲಿ ಇರುವ ಪ್ರತಿಯೊಬ್ಬ ಪ್ಯೂನ್ ಆದಾಯ ಆಗಿ ಎಲ್ಲರನ್ನೂ ರಿವೆರಿಫಿಕೇಶನ್ ಮಾಡಿ ಅವ್ರನ್ನ ಅಲ್ಲಿಗೆ ಆ ಜಾಗಕ್ಕೆ ಹಾಕಲಾಗತ್ತೆ ಪ್ರತಿ ಆರಾರು ತಿಂಗಳು ಪ್ರತಿಯೊಬ್ಬ ವ್ಯಕ್ತಿಯನ್ನು ವೆರಿಫಿಕೇಶನ್ ನಡೀತಾ ಇರುತ್ತೆ ಮತ್ತು ಈ ವಿಮಾನಗಳು ಎಲ್ಲ ರೀತಿಯ ಸ್ಪೇರ್ ಪಾರ್ಟ್ ಗಳು ಇದಕ್ಕೆ ಯಾವುದು ಶಾರ್ಟೇಜ್ ವಿವಿಐಪಿ ಸ್ಕ್ವಾಡನ್ ಗೆ ಆಗಲ್ಲ ಪೈಲಟ್ಸ್ ಗಳು ಸಹ ಡಬಲ್ ವೆರಿಫೈಡ್ ಇರ್ತಾರೆ ಮತ್ತು ಎಕ್ಸಲೆಂಟ್ ಪೈಲಟ್ ಗಳು ಮಾತ್ರ ಈ ಸ್ಕ್ವಾಡನ್ ಗೆ ಹಾಕೋದಕ್ಕೆ ಹಾಕ್ತಾರೆ ಅಂತ ಸ್ಕ್ವಾಡನ್ ವಿಮಾನ ದುರ್ಘಟನೆ ಅದು ನಂಬರ್ ಒನ್ ಡಿಫೆನ್ಸ್ ಸರ್ವಿಸಸ್ ಅಲ್ಲಿ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ ದುರ್ಘಟನೆ ಅತ್ಯಂತ ಶಾಕಿಂಗ್ ನ್ಯೂಸ್ ಇದು ಇದರ ಬಗ್ಗೆ ತನಿಖೆ ಮುಗಿಯೋಕ್ಕಿಂತ ಮುಂಚೆ ಏನು ಹೇಳೋದಕ್ಕಾಗಲ್ಲ ಆದ್ರೆ ನಾವೆಲ್ಲ ಅನ್ಕೊಳ್ತಾ ಇರೋದು ಇದು ನಾರ್ಮಲ್ ಟೆಕ್ನಿಕಲ್ ದುರ್ಘಟನೆ ಆದ್ರೆ ಅನೇಕರಿಗೆ ರಿಲೀಫ್ ನಮ್ಮಗಳಿಗೆ ಇದೇನ ಇದರಲ್ಲಿ ಏನಾದ್ರೂ ಸಬಟಾಜ್ ಆಂಗಲ್ ಇದೆ ಅನ್ನೋದು ಏನಾದ್ರೂ ಖಚಿತವಾದ್ರೆ ಅದರಂತ ದುರಾದೃಷ್ಟ ಸುದ್ದಿ ಇನ್ನೊಂದಿಲ್ಲ ಟ್ರೂ ಬಟ್ ಮೇಲ್ನೋಟಕ್ಕೆ ನೋಡೋದಾದ್ರೆ ತುಂಬಾ ಜನ ಹೇಳ್ತಾ ಇದ್ದಿದ್ದು ಎಕ್ಸ್ಪೀರಿಯನ್ಸ್ ವೈಸ್ ನಾವು ನೋಡೋದಾದ್ರೆ ಎಕ್ಸ್ಪರ್ಟ್ ಗಳು ಹೇಳ್ತಾ ಇದ್ರು ಇದೊಂಥರ ಹೆಂಗೆ ಅಂದ್ರೆ ಡೆಡ್ಲಿ ಕಾಕ್ಟೈಲ್ ತರ ಒಂದು ಹವಾಮಾನ ವೈಪರೀತ್ಯ ಏನ್ ದಟ್ಟ ಮಂಜು ಅಂತ ಹೇಳ್ತಾ ಇದೀವಿ ಈ ಸೀಸನ್ ಅಲ್ಲಿ ಎಸ್ಪೆಷಲಿ ತಮಿಳುನಾಡಿನ ನೀಲಗಿರಿ ಬೆಟ್ಟದಲ್ಲಿ ಇದ್ದೇ ಇರುತ್ತೆ ಮತ್ತೊಂದು ಈ ಬೆಟ್ಟ ಗುಡ್ಡ ಪ್ರದೇಶದಲ್ಲಿ ಪೈಲಟ್ ಗಳಿಗೆ ಒಂದು ದೊಡ್ಡ ಮಟ್ಟದ ಚಾಲೆಂಜ್ ಈ ಎರಡು ಕಾಂಬಿನೇಷನ್ ಇದ್ದಾಗ ಅದನ್ನ ಡೆಡ್ಲಿ ಕಾಕ್ಟೈಲ್ ಅಂತಾರೆ ಆ ಚಾಲೆಂಜ್ ಅನ್ನ ನಿಭಾಯಿಸೋದು ಪೈಲಟ್ ಗೆ ಅಫ್ಕೋರ್ಸ್ ಒಂದು ದೊಡ್ಡ ಚಾಲೆಂಜ್ ಅದು ಅದನ್ನ ಅದು ಹೇಗೆ ಅವರು ಆ ದಾರಿಯಲ್ಲಿ ಸಾಕ್ತಾರೆ ಆ ಲ್ಯಾಂಡಿಂಗ್ ಮಾಡ್ತಾರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅಂತ ನಾರ್ಮಲಿ ಯಾವ ಪೈಲಟ್ ಅದು ವಿವಿಐಪಿ ಸ್ಕ್ವಾಡ್ರನ್ ಏನ ಪೈಲಟ್ ಗಳು ಎಂದು ಆ ರೀತಿ ಟೇಕ್ ಆಫ್ ಮಾಡಲ್ಲ ಆ ರೀತಿ ವೆದರ್ ಇದ್ರೆ ಯಾಕೆಂದ್ರೆ ಹೊರಡುವ ಜಾಗದಲ್ಲೂ ವೆದರ್ ಪೂರ್ಣ ತಿಳುವಳಿಕೆ ಮಾಹಿತಿ ಕೊಟ್ಟಿರ್ತಾರೆ ಮತ್ತು ಆ ಜಾಗದಲ್ಲೂ ವೆದರ್ ಪ್ರತಿ ಒಂದು ನಿಮಿಷ ನಿಮಿಷಕ್ಕೂ ತಿಳಿಸ್ತಾ ಇರ್ತಾರೆ ಹಾಗಾಗಿ ಎರಡೂ ಕಡೆ ಆಕ್ಟಿವ್ ಇರುತ್ತೆ ಆ ರೀತಿ ಯಾವ ರಿಸ್ಕ್ ತಗೊಳ್ಳಲ್ಲ ಅದು ಸೀನಿಯರ್ ಆಫೀಸರ್ಸ್ ಹೆಲಿಕಾಪ್ಟರ್ ಅಲ್ಲಿ ಇದ್ದಾಗ ನಾರ್ಮಲಿ ಏನೇ ಅದು ಅಂತ ವಾಪಸ್ ಟರ್ನ್ ಆಗಿ ವಾಪಸ್ ಬರೋ ಸಾಧ್ಯತೆ ಇರುತ್ತೆ ವೆದರ್ ಇಂದ ಯಾವ ವ್ಯಕ್ತಿನೂ ವಿವಿಐಪಿ ಇದ್ದಾಗ ರಿಸ್ಕ್ ತಗೊಳಕ್ ಸಾಧ್ಯ ಇಲ್ಲ ಮತ್ತು ಅವರಿಗೆ ಅದನ್ನ ಮಾಹಿತಿ ಕೊಟ್ಟಿರ್ತಾರೆ ಮೊದಲೇ ಮತ್ತು ಕ್ಲಿಯರೆನ್ಸ್ ಕೊಡಲ್ಲ ಆ ರೀತಿ ಎಮರ್ಜೆನ್ಸಿ ಯಾವುದೋ ಕೆಲಸಕ್ಕೋಸ್ಕರ ಹೋಗ್ತಾ ಇಲ್ಲ ಅವ್ರು ಹೋಗ್ತಾ ಇರೋದು ನಾರ್ಮಲ್ ಅಲ್ಲಿ ನಡೀತಾ ಇರೋ ಕೋರ್ಸ್ ಅಲ್ಲಿ ಲೆಕ್ಚರ್ ಕೊಡೋದಕ್ಕೆ ಈ ಲೆಕ್ಚರ್ ಗಳು ನಾರ್ಮಲ್ ಪ್ರತಿ ವಾರ ಅದೊಂಥರ ರುಟೀನ್ ತರ ಅವ್ರಿಗೆ ತಮಿಳ್ನಾಡು ಎಲ್ಲಾ ಭಾಗಕ್ಕೂ ಈ ತರ ಸೇನಾ ಕಾಲೇಜ್ ಶಾಲೆಗಳಿಗೆ ಅವರು ಸೆಮಿನಾರ್ ಕೊಡಕ್ಕೆ ಭಾಷಣ ಮಾಡೋದಕ್ಕೆ ಅಂತ ಹೋಗ್ತಾ ಇರ್ತಾರೆ ಯಾವತ್ತು ಆಗದೆ ಇರೋ ಘಟನೆ ಇವತ್ತು ಆಗ್ಬಿಡ್ತಲ್ಲ ಸರ್ ಅದು ನಿಜವಾಗಿ ವೆದರ್ ಈ ಹಿಮಾಲಯದಲ್ಲಿರುವಂತ ವೆದರ್ ಅಥವಾ ಫಾಗ್ ನಮ್ಮ ಸೌತ್ ಅಲ್ಲಿ ಇರಲ್ಲ ಮತ್ತು ಊಟಿ ಅಥವಾ ಕೂನೂರು ಗುಡ್ಡದ ಹೈಟ್ ಅಂತ ಹೈಟ್ ಅಲ್ಲ ಹಿಮಾಲಯವನ್ನ ಕಂಪೇರ್ ಮಾಡಿದ್ರೆ
ಈ ಹೆಲಿಕಾಪ್ಟರ್ ಗಳು ಲೇ ಕಾರ್ಗಿಲ್ ನಲ್ಲಿ ಆಪರೇಟ್ ಮಾಡಿದಂತ ಹೆಲಿಕಾಪ್ಟರ್ ಗಳು ಜೆಎನ್ಕೆ ನಲ್ಲಿ ಮಾಡುತ್ತಿರುವಂತ ಹೆಲಿಕಾಪ್ಟರ್ ಗಳು ದುರ್ಗಮ ಪ್ರದೇಶದಲ್ಲಿ ರೆಜಿಮೆಂಟ್ ಗಳೇನು ಬಾರ್ಡರ್ ಏರಿಯಾಸ್ ನಲ್ಲಿ ಸುಖವಾಗಿ ಇಳಿತಾರೆ. ಹಾಗಾಗಿ ಇದೊಂಥರ ಆಶ್ಚರ್ಯ ಅನಿಸುತ್ತೆ. ವೆದರ್ ಅಷ್ಟು ಸುಲಭವಾಗಿ ವೆದರ್ ಇಂದ ಇದು ಆಯ್ತು ಅಂತ ನಂಬೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ವೆದರ್ ಇದ್ರೆ ಕ್ಲಿಯರೆನ್ಸ್ ಸಿಗಲ್ಲ ಫಸ್ಟ್ ಆಫ್ ಆಲ್. ಅಲ್ಲ ಈಗ ಕಾರಣ ವೆದರ್ ಇಂದ ವೈಪರೀತ್ಯ ಅಂದ್ರೂ ಅದು ಒಂಥರ ನೂರಾರು ಚಾಲೆಂಜ್ ಗಳನ್ನ ಹುಟ್ಟಾಕತ್ತೆ. ಇನ್ನೊಂದ್ ಕಡೆ ಟೆಕ್ನಿಕಲ್ ಇಶ್ಯೂ ಆದ್ರೂ MI 17 ಅಲ್ಲಿ ಈ ತರ ಒಂದು ಟೆಕ್ನಿಕಲ್ ಎರರ್ ಆಯ್ತು, ಅದು ಕೂಡ ನೂರಾರು ಸವಾಲುಗಳಿಗೆ ಕಾರಣ ಆಗುತ್ತೆ, ಕ್ವಶನ್ ಹುಟ್ಟಾಕತ್ತೆ. ಥ್ಯಾಂಕ್ ಯು ಸೋ ಮಚ್ ಜಾನಕಿ ರಾಮ್ ಸರ್ ನಮ್ ಜೊತೆ ಜಾಯಿನ್ ಆಗಿದ್ದಕ್ಕೆ. ಕಾಪ್ಟರ್ ಮಹಾ ದುರಂತದ ಬಗ್ಗೆ ಮತ್ತಷ್ಟು ಅಪ್ಡೇಟ್ ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.